ಇವತ್ತು ನಮ್ಮ ಮರಳುಮೇಡು ಗ್ರಾಮದಲ್ಲಿ, ಮರಳುಮೇಡು ಅಂತಾರೆ, ಇಸ್ಕಮಿಟ್ಟ ಅಂತಾರೆ ಎರಡು. ಮರಳುಮೇಡು ಗ್ರಾಮದಲ್ಲಿ ಇವತ್ತು ದೇವಸ್ಥಾನ ಇನಾಗ್ರೇಷನ್ ಇತ್ತು, ಅದಕ್ಕೆ ನನ್ನನ್ನು ಕರೆದಿದ್ದರು. ಮೊದಲನೇದಾಗಿ ಆ ದೇವರು ನಮ್ಮ ಮಕ್ಕಳಿಗೆ, ಈ ಗ್ರಾಮದ ಮಕ್ಕಳಿಗೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಆಶೀರ್ವಾದ ಮಾಡಿ, ಒಳ್ಳೆ ವಿದ್ಯೆ, ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಈ ಮಕ್ಕಳನ್ನ ಚೆನ್ನಾಗಿಟ್ಟಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಶಾಲೆಯಲ್ಲಿ ನಮ್ಮ ಅರುಣು, ಆಮೇಲೆ ನಮ್ಮ ಸರಿತಾಕ ಅವರು, ಎಲ್ಲ ನಮ್ಮ ಏನು ಇವ್ರದ್ದು ನೋಟ್ರಿ ಕ್ಲಬ್ ಇದೆ, ನೋಟ್ರಿ ಕ್ಲಬ್ನ ಎಲ್ಲ ಸದಸ್ಯರು ಎಲ್ಲರೂ ಇವತ್ತು ಮಕ್ಕಳಿಗೆ ಬುಕ್ಸು, ಪೆನ್ಸು, ಆಮೇಲೆ ನಮ್ಮ ಇಂಡಿಯಾ ಫ್ಲ್ಯಾಗು ಭಾರತ ದೇಶದ ಧ್ವಜ ಅನ್ನೋ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂತೋಷಕಾದಂಥ ದೃಶ್ಯ. ಇವತ್ತು ನಾನು ಈ ಸ್ಕೂಲಲ್ಲಿ ಮಾತಾಡಿ ತುಂಬ ದಿವಸ ಆಯಿತು, ತುಂಬ ವರ್ಷಗಳೇ ಆಗೋಯ್ತು ಇಸ್ಕೋ, ಯಾಕಂದರೆ 4 ವರ್ಷ ಆಯಿತು ಎಮ್ ಎಲ್ ಎ ಇದ್ದಾಗ, ಎಲ್ಲ ಶಾಲೆಗಳಲ್ಲಿ ಇಲ್ಲಿ ಹೋಗ್ತಾ ಇದ್ದಾಗ ಮಾತಾಡ್ತಾ ಇದ್ದೆ. ಇವತ್ತು ನಿಮಗೆ ಒಂದು ಈ ಮಕ್ಳಿಗೊಂದು ಹೇಳಬೇಕು, ಇದೇ ಥರ ನಾನು ಓದಬೇಕಂದ್ರೆ ಬೈರ್ಕೂರಲ್ಲಿ 7ನೇ ಕ್ಲಾಸು, 8ನೇ ಕ್ಲಾಸು, 9, 10 ಓದಬೇಕಂದ್ರೆ ಅವತ್ತೆಲ್ಲ ನಾವೆಲ್ಲ ಹಿಂಗೆ ಕುತ್ಕೊಳ್ತಾ ಇದ್ದೀವಿ ಅಲ್ಲಿ, ಇಲ್ಲೆಲ್ಲ ನಿಮ್ಮ ಇದ್ರ ಮೇಲೆ ನಮಗೆ ಮಣ್ಣು ಮೇಲೆ ಕುತ್ಕೊಳ್ತಾ ಇದ್ದಾಗ ರಾಜೇಂದ್ರ ಗೌಡರು ಇವರೆಲ್ಲ ಬಂದು, ರಾಜೇಂದ್ರ ಗೌಡರು ಚೇರ್ಮ್ಯಾನ್ ಆವಾಗ ಪಂಚಾಯಿತಿ, ಇವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು, ನಾವೆಲ್ಲ ಹುಡುಗರು ಕೆಳಗಡೆ ಹಿಂಗೆ ತಪ್ಪಲು ಹೊಡ್ಕೊಂಡು ಇರ್ತಾ ಇದ್ವಿ. ನಾನು ಆವತ್ತೇ ಅಂದ್ಕೊಂಡಿದ್ದೆ ನಿಮ್ಮನ್ನೆಲ್ಲರೂ ಒಂದ್ಸಲಿಕ್ಕೆ ನಾನು ಕುಡಿಸ್ತೀನಿ ಇರ್ರಿ ಅಂತ, ನೀವು ಹಂಗೆ ಅನ್ಕೋಬೇಕು. ಇವತ್ತು ನಾನು ಆ ಟಾರ್ಗೆಟ್ ಮಾಡ್ಕೊಂಡು ನೋಡು, ರಾಜೇಂದ್ರ ಗೌಡರು ಅವ್ರು ಚೇರ್ ಮೇಲೆ ಕೂತ್ಕೊಂಡು ನಾನು ಕೆಳಗಡೆ ಕೂತ್ಕೊಂಡಿದ್ದೆ ಯಾವತ್ತು 94ರಲ್ಲಿ SLC ನಾನಾಗ, ಇವಾಗ ಅವ್ರ ಜೊತೆನೂ ಕೂತ್ಕೊಂಡಿದ್ದೀನಿ. ಎಷ್ಟೋ ಅಷ್ಟರಲ್ಲಿ ನಾನು ಸ್ಟೇಜ್ ಮೇಲೆ ಇದ್ದಾಗ ಅವರೆಲ್ಲ ಕೆಳಗಡೆನೂ ಕೂತ್ಕೊಂಡಿದ್ದಾರೆ, ಯಾವುದು ಬೇರೆ ಬೇರೆ ಫಂಕ್ಷನ್ಸ್ ಎಲ್ಲ. ನೀವು ಆ ಟಾರ್ಗೆಟ್ ಹಾಕೋಬೇಕು, ಏನಂತ ನಮ್ಮ ಸ್ಥಾನಕ್ಕೆ ಬರಬೇಕಂದ್ರೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೋಬೇಡ್ರಿ. ಆದಷ್ಟು ಡೇಂಜರು, ಆದಷ್ಟು ಇದು ಯಾವುದೂ ಇಲ್ಲ ರಾಜಕೀಯ, ಅಷ್ಟು ಡೇಂಜರ್ ಯಾವುದೂ ಇಲ್ಲ. ಅಂದರೆ ಈ ಥರ ನಾನು ಹೇಳ್ತಾರೆ, ಒಂದು ಸೇವೆ, ಇವಾಗ ಒಂದು ಯಾವುದೋ ಒಂದು ಕಮಿಟಿ, ಒಂದು ಸಂಸ್ಥೆನೋ ಯಾವುದೋ ಒಂದು ಇಟ್ಕೊಂಡು ಆ ಸೇವೆ ಮಾಡುವಂಥ ಕೆಲಸವನ್ನು ಮಾಡಬೇಕು, ನಾವು 4 ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ಅಂತ ನೀವು ಮಕ್ಕಳೂ ಒಂದು ಟಾರ್ಗೆಟ್ ಇರ್ಕೋಬೇಕು ನಿಮ್ಮ ಮೈಂಡಲ್ಲಿ. ಆ ಟಾರ್ಗೆಟ್ ಇಟ್ಕೊಂಡು ಆ ಟಾರ್ಗೆಟ್ ಪ್ರಕಾರವಾಗಿ ನೀವು ಹೋಗ್ಬೋದು, ಟಾರ್ಗೆಟ್ ಇಲ್ಲದೆ ಯಾವತ್ತೂ ನಾವು ಹೋಗೋಕ್ಕಾಗೋದಿಲ್ಲ, ಟಾರ್ಗೆಟ್ ಪ್ರಕಾರ ಹೋಗಬೇಕು. ಇವತ್ತು ಈ ಶಾಲೆಗೆ ಏನು ಇವತ್ತು ಎಲ್ಲ ಈ ಸಾಮಗ್ರಿಗಳು, ಬುಕ್ಸು, ಬ್ಯಾಗು, ಆಮೇಲೆ ಪೆನ್ಸಿಲು, ಸ್ಲೇಟು, ನಮ್ಮ ಇಂಡಿಯಾ ಫ್ಲ್ಯಾಗು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಒಳ್ಳೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಸೋಷಿಯಲ್ ಆ್ಯಕ್ಟಿವಿಟಿ ಇದೆ, ತುಂಬ ಸಲ ನಾವು ನೋಡ್ತಾನೇ ಇರ್ತೀವಿ, ಅಲ್ಲಿ ಇಲ್ಲಿ ಪೇಪರಲ್ಲಿ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ. ಒಳ್ಳೆ ಸೋಷಿಯಲ್ ಆ್ಯಕ್ಟಿವಿಟಿ ಇದೆ, ಇಂಥದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಡಬೇಕು. ಇವತ್ತು ನಮ್ಮ ಮರಳುಬೇಡು ಗ್ರಾಮದಲ್ಲಿ ಈ ಶಾಲೆಯಲ್ಲಿ ಕೊಡ್ತಾ ಇರೋದಕ್ಕೆ ಇವತ್ತು ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಉತ್ತಮ ಉತ್ತಮ ಸಲಹೆಗಳನ್ನಿಟ್ಟಂತ ಮಂಜಣ್ಣ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ಮರಳುಮೇಡು ಗ್ರಾಮದಲ್ಲಿ ಒಂದು ದೇವಸ್ಥಾನ ಒಂದು ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಆ ದೇವರಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಕೊತ್ತೂರು ಮಂಜಣ್ಣವರೇ, ರಾಜೇಂದ್ರ ಗೌಡ್ರೆ, ಗುಜ್ನಳ್ಳಿ ಮಂಜಣ್ಣವರೇ, ಹಾಗೂ ನಮ್ಮ ಕ್ಲಬ್ನ ಸದಸ್ಯರಾದ ಮತ್ತು ಎ ಜಿ ಅವರಾದ ಸರಿತಾ ಮೇಡಮ್ ಅವರೇ, ಸಿ ವಿ ಗೋಪಾಲಣ್ಣವರೇ, ಹಾಗೂ ಸುಬ್ರಹ್ಮಣ್ಯ ಅವರೇ, ಎಲ್ಲ ನನ್ನ ರೋಟರಿ ಸದಸ್ಯರೇ, ಹಾಗೂ ಗ್ರಾಮಸ್ಥರೇ, ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ಹಾಗೂ ಹಿರಿಯರೇ, ಹಾಗೂ ಪುಟಾಣಿ ಮಕ್ಕಳೇ, ಈ ದಿನ ನಾವು ಕಾರ್ಯಕ್ರಮ ಇಟ್ಕೊಳ್ಳಲ್ಲ ಅಂದ್ಕೊಂಡಿದ್ವಿ. ಹಂಗೆ ಸಡನ್ನಾಗಿ ಒಂದು ಪ್ರೋಗ್ರಾಮ್, ಮಂಜಣ್ಣ ಬರ್ತಾ ಇದ್ದಾರೆ, ಮಂಜಣ್ಣವ್ರ ಕೈಯಿಂದ ಮಕ್ಕಳಿಗೆ ಒಂದು ಇವತ್ತೊಂದು ಬುಕ್ಸು, ಒಂದು ಇದು ಅವ್ರಿಗೊಂದು ಪ್ರೇರಣೆ ಆಗಿರಲಿ ಅಂತ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಮುಖ್ಯ ಕಾರಣ ನಮ್ಮ ಸರಿತಾ ಮೇಡಮ್ ಅವರು, ಅವ್ರು ಚಿಕ್ಕಪ್ಪ ಅವ್ರದ್ದು ಇದೇ ಊರು ಮರಳುಮೇಡು. ನಾವು ಮೊದಲಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸ್ಕೂಲೆಲ್ಲ ಪೈಂಟ್ ಮಾಡಿಸಿ ಎಲ್ಲ ಮಕ್ಕಳು ಬುಕ್ಸ್ಕೊಂಡು ಅಂದ್ಕೊಂಡಿದ್ವಿ, ಬಟ್ ಪೈಂಟ್ 2 ಇಯರ್ಸ್ ಬ್ಯಾಕ್ ಮಾಡಿದ್ದೀವಿ ಪೈಂಟ್. ಹೌದು, ರೋಟ್ರಿ ಕಡೆಯಿಂದ ಪೈಂಟ್ ಮಾಡಿಸಿದ್ವಿ ಲಾಸ್ಟ್ ಇಯರು 2 ಇಯರ್ಸ್ ಬ್ಯಾಕು. ಅದೇ ರೀತಿ ಮತ್ತೆ ಇವತ್ತು ಬುಕ್ಸ್ಕೊಂಡು ಅಂದ್ಕೊಂಡಾಗ ಮೇಡಮ್ ಅವರು, ಇವತ್ತು ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಒಂದು ತಿಂಗಳಿಗೆ ಒಂದು ಶಾಲೆ ನವೀಕರಣ ಮಾಡಿ ಬುಕ್ಸ್ ಕೊಡೋದು ಅಂದ್ಕೊಂಡಿದ್ವಿ. ಆ ನವೀಕರಣ ಇಲ್ಲ, ಬರೀ ಬುಕ್ಸ್ ಕೊಡ್ತಾ ಇದ್ವಿ. ಈ ಒಂದು ನವೀಕರಣ ನೆಕ್ಸ್ಟ್ August 15ಕ್ಕೆ ಬೋವಿಹಳ್ಳಿಯಲ್ಲಿ ಒಂದು ಕಟ್ಟೆ ಕಡೆಯ ಗ್ರಾಮ ಅದು ನಮ್ಮ ತಾಲೂಕಿನ, ಆ ಗ್ರಾಮದಲ್ಲಿ ಅವತ್ತು ಮನೆ ಮನೆಗೂ ಫ್ಲ್ಯಾಗ್ ಕೊಟ್ಟು ಅವತ್ತು ಶಾಲಾ ನವೀಕರಣ ಮಾಡಿ August 15ಕ್ಕೆ ಅದನ್ನು ಒಂದು ಓಪನ್ ಮಾಡೋ ಅಂತ ಮಾಧ್ಯಮದಲ್ಲಿ ಹೇಳ್ತಾ, ನಮಗೆ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳು ಎಲ್ಲ ಹಿರಿಯರು ಬಂದಿದ್ದಾರೆ ಇವತ್ತು, ನಮ್ಗೆ ಅದೇ ಒಂದು ತುಂಬ ಸಂತೋಷ. ನಮ್ಮ ರೋಟ್ರಿ ಜೊತೆಗೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇನ್ನೂ ನಾವು ಇನ್ನೂ ಹೆಚ್ಚಿಗೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಮಕ್ಕಳಿಗೆ ಒಂದು ಹೇಳಕ್ಕೆ ಕೊಡ್ತೀನಿ. ಯಾರು ಎಲ್ಲ ಮಕ್ಕಳಿಗೂ ಈ ಥರ ಸೌಲಭ್ಯಗಳು ಸಿಕ್ಕಲ್ಲ, ಯಾರೋ ಕೆಲವು ತಾಲೂಕೆಲ್ಲ ನಾವೇನು ಮಾಡೋಕ್ಕಾಗಲ್ಲ, ಯಾವುದೋ ಕೆಲವು ಸ್ಕೂಲ್ಸ್ ಮಾಡ್ತೀವಿ, ಅದರಲ್ಲಿ ನೀವು ಇವತ್ತು ಅದೃಷ್ಟವಂತರು ಅಂತ ಹೇಳ್ತೀನಿ. ಯಾಕಂದರೆ ಒಳ್ಳೆ ಕ್ವಾಲಿಟಿ ಬುಕ್ಸು ಮತ್ತು ಬ್ಯಾಗ್ಸ್ ಕೊಡ್ತಾ ಇದ್ದೀವಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಕ್ಕಳು ಚೆನ್ನಾಗಿ ಓದಿ ಒಂದು ದೇಶಕ್ಕೆ ಸತ್ಪ್ರಜೆ ಆಗಬೇಕು ಅಂತ ಹೇಳ್ತಾ ನಾನು ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನಮಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇನ್ ಜೈ ಇನ್ ಜೈ ಕರ್ನಾಟಕ. ಒಂದು ಅರ್ಗರ್ ತಿರಂಗ ಅಂತ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಆ ಯೋಜನೆ ಅಡಿ ಮಕ್ಕಳಿಗೀಗ ಫ್ಲ್ಯಾಗ್ ಒಂದು ಕೊಡ್ತೀವಿ, ಇಂಡಿಯನ್ ಫ್ಲ್ಯಾಗ್ ಕೊಡ್ತೀವಿ ಬುಕ್ಸ್ ಜೊತೆಗೆ, ಮತ್ತು ಸ್ವೀಟ್ ಕೊಡ್ತೀವಿ ಎಲ್ಲ ಕೊಡ್ತೀವಿ. ಫ್ಲ್ಯಾಗ್ನ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಹಾಕ್ಕೊಳ್ತಿರ್ತಾನೆ, ಭಾರತ ಧ್ವಜ ಎಲ್ಲರೂ ಹಾಕ್ಕೋಬೇಕಾಯ್ತಾ, ನಿಮ್ಗೆಲ್ಲರಿಗೂ ಈಗ ಒಂದೊಂದು ಧ್ವಜ ಕೊಡ್ತೀವಿ. ಹಾಂ ಸರಿ, ಥ್ಯಾಂಕ್ ಯು.